ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಅಪೂರ್ವ ಸಂಗಮ ಆಗಲಿದೆ. ದರ್ಶನ್ ಸುದೀಪ್ ಒಂದಾಗ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಒಂದಾಗ್ತಾರ ದಚ್ಚು ಕಿಚ್ಚು ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಅದಕ್ಕೆ ಉತ್ತರ ಕೊಡುವಂತ ಒಂದು ಸಮಯ ಆದಷ್ಟು ಬೇಗ ಬರಲಿದೆಯಂತೆ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಅಪೂರ್ವ ಸಂಗಮ ಆಗುತ್ತೆ. ದರ್ಶನ್ ಸುದೀಪ್ ಒಂದು ಮಾಡ್ತಾರ ಮಂಡ್ಯದ ಗಂಡು ಅಂಬರೀಶ್. ಅಂಬಿ ನಿಂಗ್ ವಯಸ್ಸಾಯ್ತು, ಆಡಿಯೋ ಬಿಡುಗಡೆ ಮಾಡ್ತಾರಂತೆ ದರ್ಶನ್. ಆಡಿಯೋ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಭಾಗಿಯಾಗಿರ್ತಾರೆ, ಹಾಗೆ ದರ್ಶನ್ ಈ ಒಂದು ಆಡಿಯೋ ರಿಲೀಸ್ ಮಾಡ್ತಾರಂತೆ. ಮತ್ತೊಮ್ಮೆ ಅಪೂರ್ವ ಸಂಗಮ, ಇದೀಗ ದಚ್ಚು ಕಿಚ್ಚು ಈ ನಡುವೆ ಒಂದು ಭಿನ್ನಾಭಿಪ್ರಾಯ ಇದೆ, ಹಾಗೆ ಅವರ ಫ್ಯಾನ್ಸ್ ನಡುವೆ ಏನೇನು ಭಿನ್ನಾಭಿಪ್ರಾಯ ಇದೆ ಇವೆಲ್ಲದಕ್ಕೂ ಕೂಡ ತೆರೆಳುವಂತಹ ನಿಟ್ಟಲ್ಲಿ ಇದೀಗ ಅಂಬಿ ನಿಂಗ್ ವಯಸ್ಸಾಯ್ತು ಅನ್ನುವಂತಹ ಸಿನಿಮಾ ಏನಿದೆ ಆ ಸಿನಿಮಾನ ದರ್ಶನ್ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಸಿಗುತ್ತಾ ಇದೆ. ಒಟ್ಟಿನಲ್ಲಿ ಅಂಬಿ ಇದರ ಒಂದು ಮಧ್ಯಸ್ಥಿಕೆ ವಹಿಸೋಕೆ ಈಗಾಗಲೇ ರೆಡಿ ಕೂಡ ಆಗಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನೋಜ್. ಮನೋಜ್, ಈಗ ದಚ್ಚು ಕಿಚ್ಚು ಅಪೂರ್ವ ಸಂಗಮದ ಒಂದು ಕ್ಷಣಕ್ಕೆ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ ಇಡೀ ಕರ್ನಾಟಕನೇ ಕಾಯ್ತಾ ಇದೆ, ಯಾವಾಗ ಆಗುತ್ತೆ ಈ ಅಪೂರ್ವ ಸಂಗಮ? ಎಸ್ ಪ್ರಭು, ಏನು ಅಂದ್ರೆ ಕಳೆದ ವರ್ಷ ಮಾರ್ಚ್ 5ನೇ ತಾರೀಕಿನಂದು ಏನು ದರ್ಶನ್ ಅವರು ಒಂದು ಟ್ವೀಟ್ ಮಾಡಿದ್ರು, ಇನ್ ಮುಂದೆ ನಾನು ಸುದೀಪ್ ದೋಸ್ತಿಗಳೆಲ್ಲ ವಿ ಆರ್ ನಟರು ನಾವು ಅಷ್ಟೇ ಅನ್ನೋ ಒಂದು ಟ್ವೀಟ್ ಮಾಡಿದ್ರು. ಅದಾದ ಮೇಲೆ ಯಾವುದೇ ಒಂದು ಬಹಿರಂಗವಾಗಿ ವೇದಿಕೆಯಲ್ಲಿ ಆಗಿರ್ಬೋದು ಅಥವಾ ಬಹಿರಂಗವಾಗಿ ಆಗಿರ್ಬೋದು ಕೂಡ ಸುದೀಪ್ ಹಾಗೂ ದರ್ಶನ್ ಒಟ್ಟಿಗೆ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಏನು ಅಂದ್ರೆ ಅಂಬಿ ನಿಂಗ್ ವಯಸ್ಸಾಯ್ತು ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ದರ್ಶನ್ ಅವರನ್ನ ಆಹ್ವಾನಿಸಿದ್ದಾರೆ ನಿರ್ಮಾಪಕರು. ಅದಕ್ಕೆ ದರ್ಶನ್ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಪ್ರಭು. ಅಂದ್ರೆ ಮನೋಜಿಗ ಮಂಡ್ಯದ ಗಂಡು ಅಂಬರೀಶ್ ಅವರು ಇವರ ದೋಸ್ತಿ ಮಧ್ಯೆ ಮಧ್ಯಸ್ಥಿಕೆ ವಹಿಸ್ತಾರೆ ಅನ್ನುವಂಥದ್ದು ಕೂಡ ಇದರ ಬಗ್ಗೆ ಮಾಹಿತಿ ಇದೆಯಾ ಪ್ರಭು? ಏನು ಅಂದ್ರೆ ಈ ಒಂದು ಚಿತ್ರದಲ್ಲಿ ಅಂಬರೀಶ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರೋದ್ರಿಂದ ಸೊ ಅವರು ಕೂಡ ಮಧ್ಯಸ್ಥಿಕೆ ವಹಿಸಿ ದರ್ಶನ್ ಹಾಗೂ ಸುದೀಪ್ ಅವರನ್ನ ಒಂದು ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಇಡೀ ಕರ್ನಾಟಕ ಅಥವಾ ಕರ್ನಾಟಕ ಮತ್ತು ಸ್ಯಾಂಡಲ್ವುಡ್ ಏನು ಈ ಒಂದು ಕ್ಷಣಕ್ಕೆ ಕಾಯ್ತಾ ಇತ್ತು ಕಳೆದ ಒಂದು ಅಥವಾ ಒಂದೂವರೆ ವರ್ಷಗಳಿಂದ ದರ್ಶನ್ ಹಾಗೂ ಸುದೀಪ್ ಅವರು ಮತ್ತೆ ಒಂದಾಗ್ಬೇಕು ಅನ್ನೋ ಒಂದು ಆ ಒಂದು ಕ್ಷಣಕ್ಕೆ ಈಗ ಈ ಆಡಿಯೋ ರಿಲೀಸ್ ಸಾಕ್ಷಿ ಆಗಲಿದೆ ಪ್ರಭು. ಮನೋಜ್, ಈಗ ದರ್ಶನ್ ಹಾಗೆ ಸುದೀಪ್ ಅಭಿಮಾನಿಗಳ ನಡುವೆ ನಾವು ನೋಡ್ತಾ ಇದ್ವಿ ಟ್ವಿಟರ್ ವಾರ್ ಕೂಡ ಶುರುವಾಗಿತ್ತು. ಇದ್ರೆ ದಚ್ಚು ಈಗ ಕಿಚ್ಚು ಒಂದಾದ್ರೆ ಇವೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಅಂತ ಆದಷ್ಟು ಬೇಗ? ಹೌದು ಪ್ರಭು, ಏನಂದ್ರೆ ದರ್ಶನ್ ಹಾಗೂ ಸುದೀಪ್ ಅವರು ಒಂದಾಗ್ಲಿ ಅಂತ ಇಬ್ರು ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಮತ್ತೆ ಒಂದಾಗ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದಾನೇ ಕೂಡ ಕಾಯ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ದರ್ಶನ್ ಹಾಗೂ ಸುದೀಪ್ ಬಹಿರಂಗವಾಗಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಯಾವುದೇ ರೀತಿಯಾದಂತ ವಾರ್ಗಳಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಇವರಿಬ್ರು ಒಂದಾಗ್ತಾರೆ, ಇವರಿಬ್ಬರಲ್ಲೂ ಕೂಡ ಏನು ಆ ಒಂದು ಕನ್ಸರ್ನ್ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಇದೇ ತಿಂಗಳು ಏನು ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ನ ಎಲ್ಲಾ ನಟರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗೆ ತಮಿಳಿನ ರಜನಿಕಾಂತ್ ಅವರು ಆಗಿರ್ಬೋದು, ತೆಲುಗಿನ ಸೂಪರ್ ಸ್ಟಾರ್ ಗಳಾಗಿರ್ಬೋದು, ಸೊ ಎಲ್ಲರೂ ಕೂಡ ಈ ಒಂದು ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಹಾಗೇನೆ ದರ್ಶನ್ ಅವರು ಕೂಡ ಬರೋದು ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಪ್ರಭು. ಅಂದ್ರೆ ಮನೋಜ್, ಇದೀಗ ಈ ಸುದ್ದಿ ಏನಿದೆ ಸ್ಯಾಂಡಲ್ವುಡ್ ಹಾಗೆ ದಚ್ಚು ಹಾಗೆ ಸುದೀಪ್ ಅವರ ಅಭಿಮಾನಿಗಳಿಗಂತೂ ಸಿಹಿ ಸುದ್ದಿ ಸದ್ಯಕ್ಕೆ. ಹೌದು ಪ್ರಭು, ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳಿಗೆ ಇದೊಂದು ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಏನಂದ್ರೆ ಕಳೆದ ಮಾರ್ಚ್ 5ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಪದೇ ಪದೇ ದರ್ಶನ್ ಹಾಗೂ ಸುದೀಪ್ ಅವರ ಅಭಿಮಾನಿಗಳು ಇಬ್ರು ಒಂದಾಗಿದೆ ಅನ್ನೋ ಒಂದು ಟ್ವೀಟ್ ಗಳನ್ನ ದರ್ಶನ್ಗೆ ಹಾಗೂ ಸುದೀಪ್ಗೆ ಮಾಡ್ತಾನೆ ಇದ್ರು. ಅದಲ್ಲದೆ ಕಳೆದ ಕುರುಕ್ಷೇತ್ರ ಚಿತ್ರದ ಮುಹೂರ್ತಕ್ಕೆ ಸುದೀಪ್ ಅವರು ಕೂಡ ದರ್ಶನ್ ಅವರಿಗೆ ವಿಶ್ ಮಾಡಿದ್ರು. ಸೊ ಇದೆಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೆ, ಆದಷ್ಟು ಬೇಗ ಇವರು ಒಂದಾಗ್ತಾರೆ, ಒಂದಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಾಗ್ತಾ ಇತ್ತು. ಆದ್ರೆ ಈಗ ಅವರಿಬ್ರು ಒಂದಾಗ್ತಾ ಇರೋದು ಖುಷಿ ವಿಚಾರ ಪ್ರಭು. ಇನ್ನು ಮನೋಜ್, ಈಗ ಏನು ಇವರಿಬ್ಬರ ಮಧ್ಯದ ಒಂದು ಈ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅಂಬರೀಶ್ ಅವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಡ ಕೇಳ್ಕೊಂಡಿದ್ರು ಅಂತ ಕಾಣಿಸುತ್ತೆ ಹಿಂದೆ ಅಲ್ವಾ? ಹೌದು ಪ್ರಭು, ಏನಂದ್ರೆ ದರ್ಶನ್ ಹಾಗೂ ಸುದೀಪ್ ಅವರ ಏನು ಒಂದು ಮನಸ್ತಾಪ ಆಗಿದೆ, ಈ ಒಂದು ಮನಸ್ತಾಪಕ್ಕೆ ಅಂಬರೀಶ್ ಅವರು ಮಧ್ಯಸ್ಥಿಕೆ ವಹಿಸಿ, ಯಾಕಂದ್ರೆ ಅಂಬರೀಶ್ ಅವರ ಮಾತನ್ನ ಸುದೀಪ್ ಅವರು ಕೇಳ್ತಾರೆ ಹಾಗೂ ದರ್ಶನ್ ಅವರು ಕೇಳ್ತಾರೆ. ಹಾಗಾಗಿ ಅಂಬರೀಶ್ ಅವ್ರನ್ನ ಕೂಡ ಕೇಳ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಂಬರೀಶ್ ಅವರು ಕೂಡ ಅಭಿಮಾನಿಗಳಿಗೆ ಒಂದು ಉತ್ತರ ಕೊಟ್ಟಿದ್ರು. ಅವರಿಬ್ಬರು ಕೂಡ ಈಗ ಸಾಕಷ್ಟು ಮೆಚ್ಯೂರ್ಡ್ ಆಗಿದ್ದಾರೆ, ಹಾಗಾಗಿ ಅವರ ದೋಸ್ತಿಯ ಬಗ್ಗೆ ಅವರಿಗೆ ಅರಿವಿದೆ, ಅವರು ಆದಷ್ಟು ಬೇಗ ಒಂದಾಗ್ತಾರೆ ಅನ್ನೋ ಒಂದು ಟ್ವೀಟ್ ಕೂಡ ಅಂಬರೀಶ್ ಅವರು ಮಾಡಿದ್ರು. ಹಾಗೇನೆ ಜಗ್ಗೇಶ್ ಅವರು ಕೂಡ ಅವರಿಬ್ರು ಮತ್ತೆ ಒಂದಾಗ್ತಾರೆ ಅಂತ ಕೂಡ ಟ್ವೀಟ್ ಮಾಡಿದ್ರು.
ಸೊ ಈಗ ಆ ಎಲ್ಲಾ ಒಂದು ಸಂದರ್ಭಕ್ಕೆ ಒಂದು ಆಡಿಯೋ ರಿಲೀಸ್ ಸಾಕ್ಷಿ ಆಗಲಿದೆ ಪ್ರಭು. ಥ್ಯಾಂಕ್ ಯು ಮನೋಜ್, ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ದಚ್ಚು ಕೆಚ್ಚು ಒಂದಾಗ್ತಾ ಇದ್ದಾರೆ. ಅಪೂರ್ವ ಸಂಗಮ ಆದಷ್ಟು ಬೇಗ ಆಗಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯವಾಗಿದೆ.